ಆತ್ಮೀಯರಿಗೆ ಬಿಎಸ್ಎಂ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ನಾನಿಂದು ನದಿಗಳಿಗೆ ಸಂಬಂಧಿಸಿದಂತೆ ಟಾಪ್ 10 ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ. ಸ್ನೇಹಿತರೆ, ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಇತರರಿಗೂ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿಲ್ಲ? ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಯಾವ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿಲ್ಲ? ಆಪ್ಷನ್ ಎ ನಾಗಾರ್ಜುನ ಸಾಗರ, ಆಪ್ಷನ್ ಬಿ ಕೃಷ್ಣರಾಜ ಸಾಗರ, ಆಪ್ಷನ್ ಸಿ ಶ್ರೀಶೈಲಂ, ಆಪ್ಷನ್ ಡಿ ಆಲಮಟ್ಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣರಾಜಸಾಗರ. ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಾವು ಕಾವೇರಿ ನದಿಗೆ ನಿರ್ಮಿಸಿರುವುದನ್ನು ತಿಳಿದುಕೊಂಡಿದ್ದೇವೆ. ಇದಕ್ಕೆ KRS ಡ್ಯಾಮ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಇರುವುದು ಮೈಸೂರಿನ ಸಮೀಪದಲ್ಲಿ. ಕೃಷ್ಣಾ ನದಿಗೆ ನಿರ್ಮಿಸಿರುವ ಅಣೆಕಟ್ಟುಗಳು ನಾಗಾರ್ಜುನ ಸಾಗರ, ಶ್ರೀಶೈಲಂ, ಆಲಮಟ್ಟಿ. ಎರಡನೆಯ ಪ್ರಶ್ನೆ, ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಮಹಾನದಿಗೆ ನಿರ್ಮಿಸಲಾಗಿದೆ. ಪ್ರಶ್ನೆ 3, ತೇನ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ತೇನ್ ಅಣೆಕಟ್ಟಿನ ಇನ್ನೊಂದು ಹೆಸರು ರಂಜಿತ್ ಸಾಗರ ಅಣೆಕಟ್ಟು. ಇದನ್ನು ನಿರ್ಮಿಸಿರುವುದು ರಾವಿ ನದಿಗೆ. ಪ್ರಶ್ನೆ 4, ಸಲಾಲ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಚೇನಾಬ್ ನದಿ. ಚೇನಾಬ್ ನದಿಗೆ ಅಡ್ಡಲಾಗಿ ಸಲಾಲ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಪಾಂಗ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಬಿಯಾಸ್ ನದಿ. ಪಾಂಗ್ ಅಣೆಕಟ್ಟನ್ನು ಬಿಯಾಸ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಆರನೇ ಪ್ರಶ್ನೆ, ಉತ್ತರಾಖಂಡದ ತೆಹರಿ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ದಯವಿಟ್ಟು ಕ್ಷಮಿಸಿ, ಯಾವ ನದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಭಾಗೀರಥಿ ನದಿಗೆ. ಉತ್ತರಾಖಂಡದ ತೆಹರಿ ಅಣೆಕಟ್ಟನ್ನು ಭಾಗೀರಥಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಪ್ರಶ್ನೆ 7, ಕಾರ್ಗಿಲ್ನಲ್ಲಿ NHPC ನಿರ್ಮಿಸಿದ ಚುಟಕ್ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯು ಯಾವ ನದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಸುರು ನದಿ. ಕಾರ್ಗಿಲ್ನಲ್ಲಿ NHPC ನಿರ್ಮಿಸಿದ ಚುಟಕ್ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯು ಸುರು ನದಿಗೆ ನಿರ್ಮಿಸಲಾಗಿದೆ. ಪ್ರಶ್ನೆ 8, ಯಾವ ನದಿಯ ದಡದಲ್ಲಿ ಶ್ರೀನಗರ ಇದೆ? ಶ್ರೀನಗರ ಇದು ಇಂದಿನ ಒಂದು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಒಂದು ನಗರವಾಗಿದೆ. ಇದಿರುವುದು ಝೀಲಂ ನದಿಯ ದಡದಲ್ಲಿದೆ. ಶ್ರೀನಗರವು ಝೀಲಂ ನದಿಯ ದಡದಲ್ಲಿದೆ. 9ನೇ ಪ್ರಶ್ನೆ, ಮೈಥಾನ್ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಬರಾಕರ್ ನದಿ. ಬರಾಕರ್ ನದಿಗೆ ಅಡ್ಡಲಾಗಿ ಮೈಥಾನ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಪ್ರಶ್ನೆ 10, ಯಾವ ನದಿಗೆ ಉಕೈ ಅಣೆಕಟ್ಟು ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ತಪತಿ ನದಿ. ತಪತಿ ನದಿಗೆ ಅಡ್ಡಲಾಗಿ ಉಕೈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಸ್ನೇಹಿತರೆ, ಇದು ಇಂದಿನ ಟಾಪ್ 10 ಪ್ರಶ್ನೋತ್ತರಗಳು ನದಿಗೆ ಸಂಬಂಧಿಸಿದಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಇತರರಿಗೂ ಶೇರ್ ಮಾಡಿ. ಹಾಗೆಯೇ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.